ಜಗಳೂರು ರಾಜೇಶ್ ಸೋಲಿಗೆ ನೋಟಾ ಕಾರಣನಾ ನೋಟಾ ವೋಟಿಂದ ಸೋತೆ ಎಂದಿದ್ದಕ್ಕೆ ರಾಜೇಶ್ ಜಗಳೂರು ರಾಜಕೀಯ ಸೋಲು ಗೆಲುವಿನ ಪರಾಮರ್ಶೆ ಎಸ್ ಎಲೆಕ್ಷನ್ ಮುಗೀತು ಎಲೆಕ್ಷನ್ ಮುಗ್ದಾದ ಮೇಲೆ ಯಾಕೆ ಸೋತರು ಯಾಕೆ ಗೆದ್ರು ಅನ್ನೋ ಒಂದು ಪರಾಮರ್ಶೆ ನಡೀತಾ ಇದೆ ಕಾಂಗ್ರೆಸ್ ಬಹುದೊಡ್ಡ ಪಕ್ಷವಾಗಿ ನೂರ ಮೂವತ್ತೈದು ಸ್ಥಾನವನ್ನು ಗೆದ್ದಿದ್ರೆ ಕಾಂಗ್ರೆಸ್ ಬಹುಮತಕ್ಕೆ ಬಂದಿದೆ ಅಧಿಕಾರಕ್ಕೆ ಬರ್ತಾ ಇದೆ ಬಂದಿದೆ ಕೂಡ ಇನ್ನು ಬಿ ಜೆ ಪಿ ಅರವತ್ತಾರು ಸ್ಥಾನವನ್ನು ಮಾತ್ರ ಗೆದ್ದಿದೆ ಸೊ ಯಾಕೆ ಸೋತ್ವಿ ಯಾಕೆ ಗೆದ್ವಿ ಅನ್ನೋದು ಪರಾಮರ್ಶೆ ಮಾಡ್ಕೊಳ್ತಿದ್ದಾರೆ ಈ ನಡುವೆ ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರ ಒಂದು ರೀತಿ ವಿಶೇಷ ಕಾರಣಕ್ಕೆ ಅಲ್ಲಿ ಸಾಕ್ಷಿಯಾಗ್ತಾ ಇದೆ ಯಾಕಂದರೆ ಕಾಂಗ್ರೆಸ್ನ ದೇವೇಂದ್ರಪ್ಪ ಅಲ್ಲಿ ಗೆದ್ದಿದ್ದಾರೆ ಆದರೆ ಕಾಂಗ್ರೆಸ್ ಟಿಕೆಟ್ ವಂಚಿತ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಬಂಡಾಯ ಎದ್ದು ಬಂಡಾಯ ಅಭ್ಯರ್ಥಿಯಾಗಿದ್ದರು ಮಾಜಿ ಶಾಸಕ ಎಚ್ ಪಿ ರಾಜೇಶ್ ನನ್ನ ಸೋಲಿಗೆ ನೋಟ ಕಾರಣ ಅಂತ ಈಗ ಎಚ್ ಪಿ ರಾಜೇಶ್ ಹೇಳ್ತಾ ಇದ್ದಾರೆ ಹೇಗಪ್ಪ ಅಂದರೆ ರಾಜೇಶ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರು ಇಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದಿಂದ ನಲವತ್ತು ಒಂಬತ್ತು ಸಾವಿರದ ನಾನ್ನೂರ ನಲವತ್ತೆರಡು ಓಟು ತಗೊಂಡಿದ್ರು ಎಚ್ ಪಿ ರಾಜೇಶ್ ಇನ್ನು ಗೆದ್ದಿರ್ತಕ್ಕಂಥ ದೇವೇಂದ್ರಪ್ಪ ತಗೊಂಡ ಓಟು ಐವತ್ತು ಸಾವಿರದ ಏಳ್ನೂರ ಅರವತ್ತೈದು ಮತ ಅಂದರೆ ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಮತಗಳಿಂದ ದೇವೇಂದ್ರಪ್ಪ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆದರೆ ನೋಟಾಗೆ ಬಂದ ಓಟುಗಳ ಸಂಖ್ಯೆ ಎರಡು ಸಾವಿರದ ಇನ್ನೂರ ನಲವತ್ತೊಂದು ಸೋಲಿನ ಅಂತರ ಬಂದು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ನೋಟಾಗಿ ಬಂದಿದ್ದು ಎರಡು ಸಾವಿರದ ಇನ್ನೂರ ನಲವತ್ತೊಂದು ಮತ ಯಾಕೆ ಹಿಂಗಾಯಿತು ಅಂದರೆ ಅಂದರೆ ನೋಟಾ ಓಟ್ಗಳು ಫೋರ್ನೇ ನಾಲ್ಕನೇ ಇದ್ದಾವೆ ಜಗಳೂರಲ್ಲಿ ಬಹುಶಃ ಫಸ್ಟ್ ಟೈಮ್ ಅನಿಸುತ್ತೆ ನೋಟಾ ಓಟರೇ ನಾಲ್ಕನೇ ಬಂದಿರೋದು ಬಂದಿರೋದಿಲ್ಲಿ ಯಾಕಂದರೆ ಈ ಎಚ್ ಪಿ ರಾಜೇಶ್ ಇದ್ರಲ್ಲ ಪಕ್ಷೇತರ ಅಭ್ಯರ್ಥಿ ಆಗಿದ್ದರು ಅವರು ಕೊನೆ ಏನು ಬ್ಯಾಲೆ ಇದು ಇ ವಿ ಎಮ್ ಮಷೀನ್ ಬರುತ್ತೆ ಅಲ್ಲಿ ಕೊನೆ ಕ್ರಮ ಎರಡನೇದಿತ್ತು ಕೊನೆಯಿಂದ ಎರಡನೇದು ಇವರು ಪ್ರಚಾರ ಮಾಡಬೇಕಾದ್ರೆ ಏನು ಹೇಳಿದರು ಅಂದರೆ ಸೊ ನನ್ನ ಕ್ರಮ ಸಂಖ್ಯೆ ಮುಗಿದ ಬಳಿಕ ನೋಟಾ ಬಟನ್ ಇತ್ತು ನಾವು ಮದ್ದಾರಿಗೆ ಏನು ಹೇಳಿದ್ವಪ್ಪ ಅಂದರೆ ಕೆಳಗಿನಿಂದ ಮೊದಲನೇ ಬಟನ್ ಒತ್ತಿ ಅಂತ ಹೇಳಿದ್ವಿ ಕೆಳಗಡೆಯಿಂದ ಮಷೀನಿಂದ ಮೊದಲನೇ ಬಟನ್ ಒತ್ತಿ ಅಂತ ಹೇಳಿದ್ವಿ ಹೀಗಾಗಿ ಕೆಲವೊಂದಿಷ್ಟು ಅಮಾಯಕ ಜನ ನೋಟ ಬಟನನ್ನು ಒತ್ತುಬಿಟ್ಟಿದ್ದಾರೆ ಅದು ಎರಡನೇ ಬಟನ್ ಬರಬೇಕಾಗಿತ್ತು ಕೆಳಗಡೆಯಿಂದ ಎರಡನೇ ಬಟನ್ ಬರಬೇಕಾಗಿತ್ತು ನಾವು ಕೆಳಗಡೆಯಿಂದ ಮೊದಲನೇ ಬಟನ್ ಅಂತ ಹೇಳಿದ್ವಿ ಹಾಗಾಗಿ ಎಲ್ಲರೂ ತುಂಬ ಜನ ನೋಟ ಮತವನ್ನು ಒತ್ತುಬಿಟ್ಟಿದ್ದಾರೆ ಹೀಗಾಗಿ ನಾನು ಸೋತೆ ನೋಟಾಗಿ ಎರಡು ಸಾವಿರದ ಇನ್ನೂರ ನಲವತ್ತೊಂದು ಮತ ಹೋಯಿತು ಇಲ್ಲ ಅಂದಿದ್ರೆ ನಾನು ಒಂಬೈನೂರ ಹದಿನೆಂಟು ಮತಗಳಿಂದ ಗೆಲ್ತಾ ಇದ್ದೆ ನೋಟ ನನ್ನ ಸೋಲಿಗೆ ಕಾರಣ ಆಯಿತು ಅಂತ ಭಾವಕರಾಗಿ ಕಣ್ಣೀರಾಕಿದ್ದಾರೆ ಎಚ್ ಪಿ ರಾಜೇಶ್ ಸೊ ಒಬ್ಬ ಒಬ್ಬೊಬ್ಬರು ಸೋಲಿಗೆ ಒಂದೊಂದು ರೀತಿಯ ಕಾರಣಗಳು ತುಂಬ ಫೈಟ್ ಕೊಟ್ಟಿದ್ದು ರಾಜೇಶ್ ದೇವೇಂದ್ರಪ್ಪ ವಿರುದ್ಧ ಕಳೆದ ಬಾರಿ ಶಾಸಕರಾಗಿ ಟಿಕೆಟ್ ಸಿಕ್ಕಿರಲಿಲ್ಲ ಎಚ್ ಪಿ ರಾಜೇಶ್ಗೆ ಈ ಬಾರಿ ಕಾಂಗ್ರೆಸ್ನಿಂದ ಆದರೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಎರಡನೇ ರನ್ನರ್ ಅಪ್ ಆಗಿದ್ದಾರೆ ಅವ್ರು ಹೇಳಿದಂಥ ನೋಟ ಓಟ್ ಏನಾದರೂ ನೋಟಾಗಿ ಬೀಳಿದೆ ಇವ್ರಿಗೆ ಬಿದ್ದಿದ್ದರೆ ಗೆದ್ದುಬಿಡ್ತಾಯಿದ್ರು ವಾಟ್ ಎವರ್ ಇಟ್ ನೋಟ ನೋಟ ಕೂಡ ನಾಲ್ಕನೇ ಪ್ಲೇಸಿಗೆ ಬಂದು ನಿಂತ್ಕೊಡಿ ಜಗಳೂರಿನಲ್ಲಿ ಒಟ್ಟಿನಲ್ಲಿ ಒಬ್ಬರು ಸೋಲು ಒಬ್ಬ ಗೆಲುವು ಮತದಾರ ಏನು ಬೇಕಾದರೂ ಆಗ್ಬೋದು ಸೊ ಇದರಲ್ಲಿ ಮತಯಂತ್ರ ಪ್ರಾಬ್ಲಮ್ಮು ಜನರು ತಪ್ಪೋ ಅಮಾಯಕರು ತಪ್ಪೋ ಗೊತ್ತಿಲ್ಲ ಕಾಂಗ್ರೆಸ್ನ ದೇವೇಂದ್ರಪ್ಪ ಅವ್ರು ಗೆದ್ದವ್ರೆ ರಾಜೇಶ್ ಸೋತಿದ್ದಾರೆ ಸೊ ನಿಮ್ಮ ಪ್ರಕಾರ ರಾಜೇಶ್ ಅವರು ಜಗಳೂರು ವಿಧಾನಸಭಾ ಕ್ಷೇತ್ರದಿಂದ ಸೋಲೋದಕ್ಕೆ ನೋಟನೇ ಕಾರಣನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ